ಇದೇನಿದೆ ಅಂತೇಳಿ. ಅವಾಗ ಏನು ಪರಿಸ್ಥಿತಿಗಳಿತ್ತು ಆ ದೇಶದಲ್ಲಿ, ಯಾಕೆಂದ್ರೆ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಬಾಂಗ್ಲಾದೇಶದ ನೀರಿನ ಸಮಸ್ಯೆ ಬಗೆಹರಿಸಿದ್ರು. ನಮ್ಮ ದೇಶದ ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ, ನಮ್ಮ ರಾಜ್ಯದ ನಮ್ಮ ಮಳೆ ಬರ. ನರ್ಮದಾ ನೀರಿನ ವಿಷಯದಲ್ಲಿ ದೇವೇಗೌಡರು ಕೊಡುಗೆ ಇದೆ. ಇಂದ ಇವತ್ತು ಇನ್ನೊಂದು ನಾನು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡೋದು, ನಮ್ಮಲ್ಲಿ ಒಂದು ಈ ನೀರಿನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೈಂಟಿಫಿಕ್ ವೇನಲ್ಲಿ ಇಲ್ಲೇನು ಅಳವಡಿಸ್ಕೊಂಡಿದ್ದಾರೆ. ಇದರ ಮೂಲ ಇರೋದು USBR ಅಂತೇಳಿ ಅಮೆರಿಕ ಒಂದು ಅಲ್ಲಿಯ ಸಂಸ್ಥೆ, ಅವ್ರಿಗೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದನ್ನು ಮೂಲ ಇಟ್ಕೊಂಡು ನಮ್ಮಲ್ಲಿ ಇದಕ್ಕೆಲ್ಲ ಒಂದು ವೈಜ್ಞಾನಿಕವಾಗಿ ತೀರ್ಮಾನ ಮಾಡಬೇಕು ಅಂತ ಮಾಡ್ಕೊಂಡವ್ರು. ಹೋಗ್ಲಿ, ಅವ್ರನ್ನಾದರೂ ಕರೆದು ಆ ಮೂಲ ಸಂಸ್ಥೆ ಇದಕ್ಕೆ ಪರ್ಮನೆಂಟ್ ಆಗಾದ್ರೂ ಸಾಲ್ವ್ ಮಾಡಬೇಕಲ್ಲ. ಎಷ್ಟು ವರ್ಷ ಇದೇ ಥರ ಹೋಗಬೇಕು? ಇಲ್ಲ, ನಾವು ಥ್ರೆಟ್ ಮಾಡಬೇಕಾಗತ್ತೆ ಅಲ್ಟಿಮೇಟ್ಲಿ. ಈ ಒಕ್ಕೂಟದ ವ್ಯವಸ್ಥೆಯಿಂದ ನಮ್ಮನ್ನು ಇವತ್ತು ಹೊರಗೋಗ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ. ನಾವು ಕಟ್ಟಿರೋ ಡ್ಯಾಮ್ ಇದು, ನಮ್ಮ ರಾಜ್ಯ ಜನತೆ ದುಡ್ಡು. ಕೇಂದ್ರ ಸರ್ಕಾರ ಏನು 5 ರೂಪಾಯಿ ಕೊಟ್ಟಿಲ್ಲ ಇದಕ್ಕೆ ದುಡ್ಡನ್ನ? ಯಾವುದೇ ಸರ್ಕಾರಗಳು. ಅದೇ ತಮಿಳುನಾಡಿನಲ್ಲಿ ಧರ್ಮಪುರಿ ಕುಡಿಯೋ ನೀರು ಅಂದರೂ ಕೇಂದ್ರ ಸರ್ಕಾರದ ದುಡ್ಡು. ಸೇಲಂನಲ್ಲಿ ನೀರು ಅಂದರೆ ಕುಡಿಯೋಕ್ಕೆ, ಅದಕ್ಕೂ ಕೇಂದ್ರ ಸರ್ಕಾರದ ದುಡ್ಡು. ಕಾಂಗ್ರೆಸ್ನವರು ಕೊಟ್ಟವರೇ, BJPಯವರು ಕೊಟ್ಟವರೇ. ನಮ್ಮ ರಾಜ್ಯಕ್ಕೆ ಏನಾದರೂ ನಾವು ಕೇಳಿದ್ರೆ ನಮ್ಮ ರಾಜ್ಯವನ್ನು ಲೆಕ್ಕಕ್ಕಿಟ್ಟಿಲ್ಲ ಕೇಂದ್ರ ಸರ್ಕಾರಗಳು. ಇದರ ವಿರುದ್ಧ ಇವತ್ತು ನಾನು ಎಲ್ಲ ಪಕ್ಷಗಳಲ್ಲಿ ರಾಜಕೀಯ ಪ್ರಶ್ನೆ ಇಲ್ಲ ಇಲ್ಲಿ, ನಾನು ರಾಜಕೀಯಕ್ಕೋಸ್ಕರವಾಗಿ ಮಾತಾಡ್ತಾ ಇಲ್ಲ. ಇಲ್ಲ, ನಮ್ಮ ಯಾವುದೇ ರಾಜಕೀಯ ಪಕ್ಷಗಳಿರಲಿ, ಇದೆಲ್ಲ ಹೋಗಿ ಪ್ರತಿಭಟನೆ ಮಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ಇಲ್ಲ. ಇಲ್ಲಿ ರಸ್ತೆಯಲ್ಲಿ ನಿಂತು ಇದು ತಾರ್ಕಿಕ ಎಂಡ್ಗೆ ಹೋಗಬೇಕು ಅಂದರೆ ಕೆಲವು ಕಠಿಣವಾದಂಥ ನಿರ್ಧಾರವನ್ನು ನಮ್ಮ ರಾಜ್ಯದಲ್ಲಿ ಎಲ್ಲ ಪಕ್ಷಗಳು ಸೇರಿ ಮಾಡಬೇಕಾಗಿದೆ. ಕಾಂಗ್ರೆಸ್ ಇರಲಿ, BJP ಇರಲಿ, ರೈತ ಸಂಘಗಳಿರಲಿ, JDS ಇರಲಿ, ಯಾವುದೇ ಪಕ್ಷಗಳಿರಲಿ, ಅತ್ಯಂತ ಕಠಿಣವಾದಂಥ ನಿರ್ಧಾರವನ್ನು ಮಾಡಬೇಕಿವತ್ತು. ಎಷ್ಟು ವರ್ಷ ಅಂತೇಳಿ ಈ ದಬ್ಬಾಳಿಕೆಯನ್ನು ಸಹಿಸ್ಕೋಬೇಕಿಲ್ಲ ಈ ರಾಜ್ಯದ ಜನ. ಏನು ಜೈಲಿಗೆ ಹಾಕ್ತಾರೆ ಹಾಕಲಿ, ಏನು ಪ್ಯಾರಾಮಿಲಿಟರಿ ತಂದು ಇಲ್ಲಿ ಫೈಟ್ ಮಾಡ್ತಾರೆ ಮಾಡ್ಕೊಳ್ಳಿ. ನಮ್ಮ ದುಡ್ಡಲ್ಲಿ ಡ್ಯಾಮ್ ಕಟ್ಟಿದ್ದೀವಿ, ತಮಿಳ್ನಾಡಿಗೆ ಬೇಕಾದ್ರೆ ಅವರ ಏರಿಯಾದಲ್ಲಿ ಕಟ್ಕೊಳ್ಳಿ ಒಂದೆರಡು ಡ್ಯಾಮ್ನ. ಸಮುದ್ರ ಕರೆದು ಹೋಗ್ತದೆ, ಹೋದ ಕಳೆದ 4 ವರ್ಷ STMC ನೀರು ಹರಿದೋಗಿದೆ ತಮಿಳ್ನಾಡಿಗೆ. ಹರಿದೋದಂಥ ನೀರಿನಲ್ಲಿ ಏನಾದರೂ ಡ್ಯಾಮ್ ಕಟ್ಕೊಂಡು ನಿಲ್ಲಿಸ್ಕೊಳ್ಳಿ ಇಂಥ ಪರಿಸ್ಥಿತಿಗೆ. ಇಲ್ಲಿ ನಮ್ಮಲ್ಲಿ ನಾವು ಯಾವ್ದಾದ್ರು ಭಾಗದಲ್ಲಿ ನಮ್ಮ ಭೂಮಿನಲ್ಲಿ ನಮ್ಮ ಭೂಮಿ ಕಳ್ಕೊಂಡು ನಾವು ಡ್ಯಾಮ್ ಕಟ್ತೀವಿ ಅಂದ್ರೆ ಅದಕ್ಕೂ ತಕ್ಕಾರ ಅವರು. ಇಲ್ಲಿ ನಾವು ಕಟ್ಟಿರೋ ಡ್ಯಾಮ್ ನಮ್ಮ ದುಡ್ಡಲ್ಲಿ ತಮಿಳ್ನಾಡಿಗೆ ನೀರು ಬಿಡೋದಿಕ್ಕ? ಯಾವ ವ್ಯವಸ್ಥೆ ಇದು? ಒಕ್ಕೂಟದ ವ್ಯವಸ್ಥೆ. ಇದರಿಂದ ನಾನು ಎಲ್ಲ ಪಕ್ಷಗಳಿಗೆ ಈ ರೀತಿಯ ಪರಿಸ್ಥಿತಿಗಳು 4 ವರ್ಷಕ್ಕೋ 5 ವರ್ಷಕ್ಕೋ 7 ವರ್ಷಕ್ಕೋ ನಾವೇನು ಪ್ರತಿ ವರ್ಷ ಅನುಭವಿಸಬೇಕಾಗಿದೆ. ಇದಕ್ಕೆ ಶಾಶ್ವತವಾದ ಪರಿಹಾರ ತರೋದಕ್ಕೆ ಎಲ್ಲ ನಮ್ಮ ರಾಜಕೀಯ ಧಿಕ್ಕರಿಸಿ ಎಲ್ಲ ಪಕ್ಷಗಳಿಗೂ ಮನವಿ ಮಾಡ್ತೇನೆ. ಅವ್ರ ಮೇಲೆ ನಾವು, ನಮ್ಮ ಮೇಲೆ ಅವರು ಹೇಳೋದು ಪ್ರಶ್ನೆ ಬೇಕಿಲ್ಲ. ಇಲ್ಲಿ ತಮಿಳ್ನಾಡು ಯಾವ ರೀತಿ ಎಲ್ಲ ಪಕ್ಷಗಳು ಅವರ ರೀತಿಯನ್ನು ಉಳಿಸ್ಲಿಕ್ಕೆ ಕಾನೂನು ಬಾರವಾಗಿ ಮಾಡ್ತಿರೋದು ಅವರು. ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ನಿನ್ನೆ ರಾಜ್ಯಸಭೆಯಲ್ಲಿ ತಮಿಳ್ನಾಡಿನವರು, ಕರ್ನಾಟಕದವರು ಇವತ್ತು ಈ ಒಕ್ಕೂಟದ ವ್ಯವಸ್ಥೆಗೆ ಅಗೌರವ ತರ್ತಕ್ಕಂಥ ಜನ ಇವರು. ಇದನ್ನು ದೂರ್ತಾರೆ ನಮ್ಮ ಮೇಲೆ. ಅಲ್ಲಿ ನಿನ್ನೆ ನಡೆದಂಥ ರಾಜ್ಯಸಭೆಯಲ್ಲಿ ಪ್ರತಿ ಸಂದರ್ಭದಲ್ಲೂ ಇದೇ ನಡೀತಾ ಇರೋದು. ಹೊರನೋಟಕ್ಕೆ ತಮಿಳ್ನಾಡಿನವರು ಇದನ್ನು ಪ್ರತಿಯೊಬ್ಬರ ಮೈಂಡಿಗೆ ತುಂಬುತ್ತಾರೆ. ನಮ್ಮಲ್ಲಿ ಹೊಡೆದಾಡ್ಕೊಂಡು ಕೂತಿದ್ದೀವಿ ನಾವಷ್ಟೇ. ಅಧಿಕಾರ ಇದ್ದಾಗ ಜನಗಳ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಮಾಡ್ತಾರೆ ಪಾಪ. ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಆಗ್ತೇವೆ, ಇದರಲ್ಲಿ ಯಾವ ಸಂಶಯ ಇಲ್ಲ. ನಾವು ನಾಡಿದ್ದು ನಾವು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಏನು ಮೈತ್ರಿ ಬಗ್ಗೆ ಇದ್ರ ಬಗ್ಗೆನೂ ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಇಲ್ಲಿ ಮೈತ್ರಿ ಮಾಡ್ಕೋತೀವಿ ಅಂತೇಳಿ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಏನಿದೆ ಇದನ್ನು ಸರಿಪಡಿಸ್ಲಿಕ್ಕೆ